ನಮಸ್ಕಾರ ಅಹೋರಾತ್ರ ಗುರುಗಳಿಗೆ. ನಿಮ್ಮಪ್ಪ ಗುರು? ನಮ್ಮಪ್ಪನೇ ಗುರು. ಯಾಕೆಂತಂದ್ರೆ ನಮ್ಮ ತಾಯಿ ತಿರೋಗಿ ಇವತ್ತಿಗೆ 13 ದಿನ. ನಾನು ನಿಮ್ಮನ್ನ ಬಹಳ ಅಂದ್ರೆ ಈ ನಾನು ಹಾಲಿನಿಂದ ಮಾತಾಡ್ತಾ ಇರೋದು ಅನಂತಪುರ ಡಿಸ್ಟಿಕ್ಕು. ನಮ್ಮ ತಾಯಿ ತಿರೋಗಿ ಇವತ್ತಿಗೆ 13 ದಿನ ಅಂದ್ರೆ ನಿನ್ನೆ ಎಲ್ಲ ಮುಗೀತು ಕಾರ್ಯ ಎಲ್ಲ. ಒಂದ್ ಕಡೆ ನಮ್ದೆ ಮಗ ದುಃಖ ತಗಲಾರ್ದನ ನಿಮ್ಗೆ ನಿಮ್ಗೆ ಒಂದು 20 ದಿನದಿಂದ ನಾನು ನಿಮ್ಗೆ ಫಾಲೋ ಆಗಿದೆ ಆಕ್ಚುಲಿ. ಸೊ ಈ 11 ದಿನದಲ್ಲಿ ನಿಮ್ಮ ವಿಡಿಯೋಸ್ ಒಂದು 2019 ಎಷ್ಟು ವಿಡಿಯೋಸ್ ಮಾಡಿದ್ರು ಅತ್ತ ಆಲ್ಮೋಸ್ಟ್ ಎಲ್ಲ ನೆನಪಾಗ ಕೂತ್ಕೊಂತಿದ್ದೆ. ಅಂದ್ರೆ ಬೇಜಾರಾದಂಗೆಲ್ಲ ನನಗೆ ಬೇರೆ ಏನು ಜ್ಞಾಪಕ ಗೊತ್ತಿರಲಿಲ್ಲ ನನ್ನ ತಾಯಿ ಬಿಟ್ರೆ. ಸೊ ನಾನು ನಿಮ್ಮ ಮಾತಿಗೆ ನಾನು ನನಗೆ ಇವಾಗ 36 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ಬಿಟ್ಟೆ. ನಮ್ಮ ತಾಯಿ ಕಳ್ಕೊಂಡಾದ್ಮೇಲೆ ಈ 11 ದಿನದಲ್ಲಿ ನಿಮ್ಮ ಮಾತಿಂದ ನಾನು ಬಹಳ ಪರಿವರ್ತನೆ ಆಗಿದ್ದೇನೆ. ನಾನು ಬಹಳ ಅಂತಂದ್ರೆ ನನ್ಗೆ ಹೇಳ್ತಾ ಮತ್ತೆ ಆ ದಿನದಷ್ಟು ನೀವು ಏನೇನು ಆಂಟಿ ಮಾಡ್ತಾ ಇದ್ದೀರೋ ನಾನು ಅದನ್ನೆಲ್ಲ ಮಾಡ್ಬಿಟ್ಟಿದ್ದೇನೆ. ನೀವು ಒಂದು ಕ್ರಾಸ್ ಬಗ್ಗೆ ನೀವು ಅಗೇನ್ಸ್ಟ್ ಆಗಿ ಹೇಳಿದ್ರಿ, ಅದನ್ನು ಮಾಡ್ಬಿಟ್ಟೆ, ಅದರಲ್ಲೂ ಸೋತ ಹೋಗ್ಬಿಟ್ಟೆ. ಏನೇನು ಅದಾದ್ಮೇಲೆ ನೀವು ರನ್ನಿ ಸರ್ಕಲ್ ಅಂತ ನೀವು ಇದ್ ಮಾಡಿದಲ್ವಾ, ಅದಕ್ಕಿಂತ ಮುಂಚೆ ನಾನು ಒಬ್ಬ ಜೂಜ್ಗರ್ ಆಗಿದ್ದೆ. ಅದನ್ನ ನಿಮ್ಮ ವಿಡಿಯೋಸ್ ನೋಡಿದ್ಮೇಲೆ ನೀವು ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ, ನಾನು ಅದನ್ನ ಪೂರ್ತಿ ಸಂಪೂರ್ಣವಾಗಿ ಅದನ್ನ ಮುಚ್ಚಾಕ್ಬಿಟ್ಟೆ. ಸಂಪೂರ್ಣ ಅಂತಂದ್ರೆ ಸಂಪೂರ್ಣವಾಗಿ ಮುಚ್ಚಾಕ್ಬಿಟ್ಟೆ. ನನಗೆ ಒಬ್ಳು ಮಗಳು, ಇಬ್ರು ಮಕ್ಕಳು, ಒಬ್ಬ ಗಂಡು ಮಕ್ಕಳು, ಅವನಿಗೆ 1 ವರ್ಷ ಈಗ. ಒಳ್ಳೆ ನೆಟ್ವರ್ಕ್ ಹತ್ರ ಬಂದು ಮಾತಾಡೋ ಗುರುಗಳೇ. ನಾನು ನಮ್ಮ ಅಮ್ಮನ ಸಮಾಧಿ ತಾಗಿದ್ದೆ ಗುರುಗಳೇ. ಓಕೆ, ತೆಲುಗು ಹುಡುಗ ಕನ್ನಡ ಹೆಂಗ ಮಾತಾಡ್ತೀ? ಇದು ಬಾರ್ಡ್ರು, ಕರ್ನಾಟಕ ಬಾರ್ಡ್ರು. ನಾನು ಹುಟ್ಟದಾಗ್ಲಿಂದ ನಿಮ್ ತಾಯಿನ ತುಂಬಾ ಇಷ್ಟಪಡ್ತಿದ್ದೆ ಅಲ್ವಾ? ತುಂಬಾ ಅಂದ್ರೆ ತುಂಬಾ. ಓಕೆ, ನಿಮ್ ತಾಯಿನ ಏನಂತಿದ್ದೆ ಚಿಕ್ಕ ಮಗು ಇದ್ದಾಗ? ಅಮ್ಮ ಏನಾದ್ರೂ ತೀರ್ಕೊಂಡ್ರೆ ಅಮ್ಮನ್ನ ತಿಂದಾಕ್ ಬಿಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ನೀನು? ಓಕೆ, ಅಮ್ಮ ನನ್ನೊಳಗೆ ಸೇರ್ಕೋಬೇಕು ಅಂತ ಆಸೆ ಆಗ್ತಿರ್ಲಿಲ್ಲ ನಿಂಗೆ? ಅಮ್ಮನೊಳಗಡೆ ನೀನ್ ತೂರ್ಕೋತಾ ಇರ್ಲಿಲ್ಲ? ಖಂಡಿತವಲ್ಲ. ಮೊನ್ನೆ 13 ದಿವಸದ ಹಿಂದೆ ಅಮ್ಮ ನಿನ್ನೊಳಗಡೆ ಸೇರ್ಕೊಂಡಿದ್ದಾರೆ. ಆದ್ರಿಂದ ಅಳಬಾರದ ವಿಚಾರಕ್ಕೆ ಅಳತಾ ಇದೀಯ ಕತ್ತೆ ನೀನು. ನಿನ್ನೊಳಗೆ ಅಮ್ಮನ್ ಇಟ್ಕೊಂಡು ಅಮ್ಮನ ದೇಹನ ಒಳಗಿಟ್ಕೊಂಡಿರೋ ಸಮಾಧಿ ಹತ್ರ ಕೂತಿದೀಯ ನೀನು. ನೀನು ಅಮ್ಮನ ದೇಹನ ಇಷ್ಟಪಡ್ತಿದ್ಯಾ, ಅಮ್ಮನ್ ಇಷ್ಟಪಡ್ತಿದ್ಯಾ? ಅಮ್ಮನ ಗುರುಗಳೇ. ಮತ್ತೆ ಅಮ್ಮ ನಿನ್ನೊಳಗೆ ಸಮಾಧಿ ಆಗಿದ್ದಾರೆ, ಅಮ್ಮನ ದೇಹ ಅಲ್ಲಿ ಸಮಾಧಿ ಆಗಿದೆ. ಯಾವ್ದು ಬೇಕು ನಿನಗೆ? ನನಗೆ ಅಮ್ಮ ಬೇಕು ಗುರುಗಳೇ. ಅಮ್ಮ ನಿನ್ನೊಳಗಿದ್ರೆ ಕಂಕುಳಲ್ಲಿ ಮಗು ಇಟ್ಕೊಂಡು ತಂತೆ ಎಲ್ಲ ಸುತ್ತತಿಯಲ್ಲ ಕತ್ತೆ. ನಿನ್ನೊಳಗೆ ಸೇರ್ತಾರೆ ಮತ್ತೆ ಕೇಳ್ತೀಯ ನೀನು ನನ್ನೊಳಗೆ ಎಷ್ಟು ದಿನ ಇರ್ತಾರೆ ಅಂತ. ಏ, ಮಕ್ಕಳೊಳಗೆ ಹೋಗಿ, ಮರಿ ಮಕ್ಕಳ ಒಳಗೆ ಹೋಗಿ ಮತ್ತೆ ಅವು ರಕ್ತ ಮಾಂಸ ಖಂಡ ಮಜ್ಜ ಶುಕ್ರ ಆಗಿ ಪರಿವರ್ತನೆ ಆಗುತ್ತೆ. ಮೂಳೆ ಮಾಂಸದ ಕಡೆಗೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಅಮ್ಮ ಸ್ವರ್ಗವಾಸ ಅಂದ್ರೆ ಇದೆ ಅಂದ್ರೆ ಮಕ್ಕಳ ದೇಹದಲ್ಲಿ ಸೇರ್ತಾರೆ, ಅನ್ನದಿಂದ ಗಿಡದಿಂದ ಆಹಾರದಿಂದ ಸೇರ್ತಾರೆ. ಸೇರಿ ಸಮಯ ಬಂದಾಗ ಶುಕ್ರನಾಗಿ ಅಥವಾ ಶೋಣಿತವಾಗಿ, ಹೆಣ್ಣಿನಲ್ಲಿ ಶೋಣಿತ ಗಂಡಿನಲ್ಲಿ ಶುಕ್ರ ಆಗಿ ಮತ್ತೆ ನಿನ್ನ ಒಡಲಲ್ಲಿ ಹುಟ್ಟಿ ಬರುತ್ತೆ. ನೀನು ಒಡಲಲ್ಲಿ ಹುಟ್ಟಲು ಅನುಕೂಲ ಮಾಡದೇ ಇದ್ರೆ ಹಾಗೆ ನಿನ್ನ ಮಕ್ಕಳ ಒಡಲಲ್ಲಿ ಹುಟ್ಟತ್ತೆ, ಹಾಗೆ ಮತ್ತೆ ಹುಟ್ಟಿ ಬರ್ತಾರೋ. ಇಲ್ಲಿ ಯಾರು ತಪ್ಪಿಸ್ಕೊಳಕಾಗಲ್ಲ, ಹುಟ್ಟು ಸಾವಿರೋದು ದೇಹಕ್ಕೆ ಮಾತ್ರ. ಆತ್ಮ ಮತ್ತೆ ಹುಟ್ಟಿ ಬರ್ತಾ ಇರುತ್ತೋ. ಅಳಬಾರದು ವಿಚಾರಕ್ಕೆ ಅಳಬೇಡ, ಅಷ್ಟು ಕಷ್ಟ ಇದೆ ಮಾತು, ತುಂಬಾ ಕಷ್ಟ ಇದೆ. ಅಹೋರಾತ್ರ ಅಮ್ಮನನ್ನ ಕಳೆದುಕೊಂಡು ಅತ್ತಿದ್ದಾನೆ.
ನಿನಗೆ ಅಳಬೇಡ ಅಂತ ಹೇಳುವ ಅಧಿಕಾರ ನನಗಿಲ್ಲ. ಅಹೋರಾತ್ರ ಯಾರನ್ನಾದ್ರೂ ಕಳ್ಕೊಂಡ್ರೆ ಅಳ್ತಾನೆ, ನೀನು ಅಳಬೇಡ ಅಂತ ಹೇಳೋ ಅಧಿಕಾರ ಅಹೋರಾತ್ರನಿಗಿಲ್ಲ. ಆದ್ರೆ ಇದು ಗೀತೆಯ ಮಾತಪ್ಪ, ನನ್ನ ಮಾತಲ್ಲ. ನನಗೆ ಆ ಯೋಗ್ಯತೆ ಇಲ್ಲ. ನಾನೊಬ್ಬ ಶತಮೂರ್ಖ ಕಣೋ. ನಾನು ದಯವಿಟ್ಟು ಕ್ಷಮೆ ಇರಲಿ ಸೆಂಟ್ರಲ್ ಮಾತಾಡ್ತಿರೋದಕ್ಕೆ. ನಾನು ಈ ಒಂದು 20 ದಿನ 25 ದಿನದ ಒಳಗಡೆ ನಾನು ಎಷ್ಟು ಪರಿವರ್ತನೆ ಆಗಿದ್ದೀನಿ ಅಂದ್ರೆ ಅದು ನನ್ನೊಬ್ಬನಿಗೆ ಮಾತ್ರ ಗೊತ್ತು. ನಿನ್ನೆ ದಿನ ನನ್ನ ಆಂಧ್ರದಲ್ಲೇ ಕುತ್ಕೊಂಡು ನಿಮ್ದೊಂದು ಬುಕ್ ನಾನು ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ಬುಕ್ ಮಾಡಿದೆ. ಅದು ನಿನ್ನೆ ಸಂಜೆ ಬಂತು. ಅದು ಆ ಬುಕ್ ನ ಆರ್ಡರ್ ಮಾಡೋದಕ್ಕೆ ರೀಸನ್ ಏನಂತಂದ್ರೆ, ನಿನ್ ನಂಬರ್ ಹುಡ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಪಟ್ಟೆ. ನಾನು ಈ 11-12 ದಿನದಲ್ಲಿ ಶತ ಪ್ರಯತ್ನ ಪಟ್ಟೆ, ನಂಬರ್ ಸಿಗ್ಲಿಲ್ಲ. ಯಾರೋ ಒಬ್ರು ನನ್ಗೆ ಹೇಳಿದ್ರು ಆ ಬುಕ್ ಅಲ್ಲಿ ಅವ್ರ ನಂಬರ್ ಖಂಡಿತವಾಗ್ಲೂ ಇರುತ್ತೆ ಅಂತ. ಯಾಕೆ ಅಂತಂದ್ರೆ ನಾನು ಓದಿಲ್ಲ ಗುರುಗಳೇ. ನಾನು ಅದನ್ನ ತರಿಸ್ಕಂತಿರೋ ಉದ್ದೇಶ ಏನಂತಂದ್ರೆ, ಅದನ್ನ ಅದರಿಂದ ನಿಮ್ ನಂಬರ್ ತಗೊಳ್ಳೋದಕ್ಕೋಸ್ಕರನೇ, ಅದೇ ಉದ್ದೇಶಕ್ಕೋಸ್ಕರ ನಾನು 195 ರೂಪಾಯಿ ಕೊಟ್ಬಿಟ್ಟು ನಾನು ಅದನ್ನ ನಾನು ಬುಕ್ ಮಾಡ್ಕೊಂಡೆ. ಇಲ್ಲ ನಂಬರ್ ಅದ್ರಲ್ಲಿ ಇಲ್ಲ, ಸುಮ್ನೆ ನಿನ್ನ ಹಾಗೆಲ್ಲಾರು ತರ್ಸ್ಕೋತಾರೆ. ಯಾರು ತರ್ಸ್ಕೋಬೇಡಿ ಆ ಬುಕ್, ಅದನ್ನ ಯಾರು ಓದ್ಬೇಡಿ. ನಿಮ್ ಕಣ್ಣಿಗೆ ಏನಾದ್ರು ಬಿದ್ದು ನಿಮ್ಗೆ ಸಮಯ ಇದ್ರೆ, ನಿಮಗೆ ಪಾನಿಪುರಿ ತಿಂದ ಪೇಪರ್ ಅಲ್ಲಿರೋ ಅಕ್ಷರಗಳ ತರ ನಿಮ್ ಕಣ್ಣಿಗೆ ಬಿದ್ರೆ ಓದಿ. ಅದನ್ನ ಯಾರು ತರ್ಸ್ಕೊಳಕ್ ಹೋಗ್ಬೇಡಿ, ಅದನ್ನ ಓದಕ್ ಹೋಗ್ಬೇಡಿ, ಬಿಟ್ಬಿಡಿ ಅದನ್ನ. ಹಿಂಗಾಗುತ್ತೆ. ನಾನು ಹೇಳ್ತೀನಿ, ನೀವು ಮೂರ್ಖರು ಮೂರ್ಖ ಅಂತ. ನಿಮ್ಕಿಂತ ನಾನು ಶತಮೂರ್ಖ ಗುರುಗಳೇ. ಈ ಒಂದು 13 ದಿನದಲ್ಲಿ ನನ್ನ ತಾಯಿ ಕಳ್ಕೊಂಡಾದ್ಮೇಲೆ ನನ್ನ ಈ 36 ವರ್ಷದಲ್ಲಿ ನಾನು ಎಂದೂ ಅಷ್ಟೊಂದು ದುಃಖ ಪಟ್ಟಿರ್ಲಿಲ್ಲ. ನನ್ನ ಜೀವನದಲ್ಲಿ ಮುಂದಕ್ಕೆ ಪಡ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಮ್ ತಾಯಿನ ಕಳ್ಕೊಂಡ ಮೇಲೆ ನಿಮ್ ಹತ್ರ ಮಾತಾಡ್ಲೇಬೇಕು ಅಂತ ನಾನು ಕಳ್ಕೊಂಡೆ ಅಂತ ಹೇಳ್ತೀಯಲ್ಲ ಕತ್ತೆ, ನಿನ್ನೊಳಗ ಇದಾಳು ಅಮ್ಮ. ನೀನ್ ಸಾಯೋವರೆಗೂ ಬಿಡಲ್ವೋ ಅಮ್ಮ? ನೀನು ಯಾವತ್ತು ಆ ಅಮ್ಮನ ಮರಿತೀಯೋ ಆ ಅಮ್ಮ ನಿನ್ನ ಬಿಟ್ಟಿದ್ದಾಳೆ ಅಂತ ಅರ್ಥ. ನೀನ್ ಮರಿತೀಯನ ಅಮ್ಮನ? ಸಾಧ್ಯನೇ ಇಲ್ಲ ಗುರುಗಳೆ, ಸಾಧ್ಯನೇ ಇಲ್ಲ. ತಲೆಕೆಟ್ಟವನೇ ಇಡು ಫೋನು, ನಂಗ್ ಸಾಕಾಗಿದೆ ನಿಮ್ ಫೋನ್ಗಳಿಂದ. ಅದು ಯಾವ್ದು ಎತ್ತಾನೆ ಇರ್ಲಿಲ್ಲ, ನಿನ್ ಯಾಕೋ ಎತ್ ಬಿಟ್ಟೆ ಕಣ. ನನ್ನದಿಷ್ಟ ಅದು ಗುರುಗಳೇ. ಲಾಸ್ಟ್ ಒಂದೇ ಒಂದು ಫೈನಲ್ ಒಂದೇ ಒಂದು ನಿಮ್ಮ ಹತ್ರ ಒಂದು ಸಜೆಷನ್ ಕೇಳ್ತೀನಿ. 5ನೇ ದಿನದಲ್ಲಿ ಶ್ರೀರಂಗಪಟ್ಟಣ ಹೋಗ್ಬಿಟ್ಟು ತಾಯಿನ ತಾಯಿದು ಏನಿದೆ ಬಸ್ಮನ ಅಲ್ಲಿ ಶಾಶ್ವತ ನಾವು ವಹಿಸ್ನವರು, ನಮ್ಮ ಶಾಶ್ವತವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ವಿ. ಎರಡನೇದಾಗಿ 11ನೇ ದಿನದಲ್ಲಿ ಪುಣ್ಯವಾಗ ಮಾಡಿ ಮತ್ತೆ ತಿಥಿ ಮಾಡಿ ನಾರಾಯಣ ಕಲಶ ಇಟ್ಟು ಪೂಜೆ ಮಾಡಿ ಇದೆಲ್ಲ ಮಾಡಿದ್ವಿ. ಇನ್ನು ಏನಾದ್ರೂ ಅವ್ರಿಗೆ ನಿಮ್ ಕಡೆ ಭಸ್ಮ ಎಲ್ಲ ಹಾಕ್ಬಿಟ್ಟಿಯಾ? ಒಂಚೂರು ಇಟ್ಕೊಂಡಿಲ್ವಾ? ಇದೆ ಗುರುಗಳು, ಇದೆ. ಇನ್ನು ಆ ಬೋನ್ಸ್ ಎಲ್ಲ ಹಾಕೋ, ನಿಮ್ ಮನೇಲೆ ಇಟ್ಕೋ. ಯಾರಾದ್ರೂ ಏ ಮರಕ್ ಕಟ್ಟು ಅಂದ್ರೆ ಹೋಗಲ್ಲೇ ನಮ್ ತಾಯಿದಿದ್ದು ಅಂತ ಹೇಳಿ ಮನೇಲೆ ಇಟ್ಕೋ. ನಿನ್ ಮನೇಲೆ ಅಟ್ಟದ ಮೇಲೆ ಪ್ರೀತಿಯಿಂದ ಇಟ್ಕೋ, ದೇವ್ರ ಹತ್ರ ಇಟ್ಕೋ. ಅದನ್ನ ಮುಂದೆ ನಿನ್ ಸಮಯ ಬಂದಾಗ ಗಂಗಾ ಯಮುನಾ ಸಪ್ತಪದಿ ಯಾವುದೇ ನದಿ ಹತ್ರ ಹೋಗ್ಲಿ ಸಮುದ್ರದ ಹತ್ರ ಹೋಗ್ಲಿ ಸ್ವಲ್ಪ ಎತ್ಕೊಂಡೋಗಿ ಹಾಕು. ಮತ್ತೆ ಅದನ್ನ ನೀನ್ ಯಾವುದೇ ಕಾರಣಕ್ಕೂ ಆಚೆ ಬಿಸಾಕೋದು ಹಂಗ್ ಮಾಡುದು ಏನು ಮಾಡಿ. ನಾವು ದಾನ ಮಾಡಿದ್ದು, ಅಗ್ನಿ ಸ್ಪರ್ಶ ಮಾಡಿದ್ದು ನಮ್ಮ ಹೊಲದಲ್ಲೇನೆ. ಅವ್ರು ನಮ್ಮ ತಾಯಿ ಹೊಲ ಬಹಳ ಕಷ್ಟಪಟ್ಟು ಕೋಟಲ್ಲಿ ಎಜೋ ಮಾಡ್ಕೊಂಡು ಈ ಹೊಲ ಉಳಿಸ್ಕೊಂಡ್ರು. ಅವ್ರು ಚೆನ್ನಾಗಿರ್ಬೇಕನ್ನ ಹೇಳಿದ್ರು. ನಮ್ ಎಂತ ಪರಿಸ್ಥಿತಿಯಲ್ಲಿ ಬೇರೆ ಕಡೆ ನೀವು ಅಗ್ನಿ ಸ್ಪರ್ಶ ಮಾಡ್ಕೊಂಡ್ರೆ ನೀನ್ ಹೇಳಿದ್ದು. ಇದರಿಂದ ಕರ್ನಾಟಕದ ಎಲ್ಲರಿಗೂ ಒಂದು ಫೀಲಿಂಗ್ ಬರ್ಲಿ. ಯಾವ್ದೋ ತಿಂದ ಪ್ರಾಣಿಗಳ ಎಲುಬುಗಳೆಲ್ಲ ಮನೇಲಿ ಇಟ್ಕೋತಾರೆ, ಆದ್ರೆ ತಂದೆ ತಾಯಿಗಳ ಅಸ್ಥಿಗಳನ್ನ ಮನೆಯೊಳಗೆ ಸೇರಿಸಬಾರ್ದು ಅಂತ ಮನೆ ಹಿಂದ್ಗಡೆ ಇರೋ ಮರ ಕಟ್ತಾರೆ. ಆದ್ರೆ ಬೇಗ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಕೈ ತೊಳ್ಕೊತಾರೆ. ಹಂಗಲ್ಲ, ನಿಮಗೆ ಅದರಲ್ಲಿ ಶ್ರದ್ಧೆ ಇರಬೇಕು. ನೀವು ಅಲ್ಲಿ ಜಮೀನಲ್ಲಿರೋ ಮರಕ್ಕೆ ಹಾಕಿದ್ರು ಏನು ಆಗಲ್ಲ, ಇನ್ನು ಪೌಷ್ಟಿಕವಾಗತ್ತೆ ಮರ ಆಕ್ಚುಲಿ. ಆದ್ರೆ ಅವರ ಭಾವನೆಗಳಿಗೆ ಸ್ಪಂದಿಸ್ಬಿಟ್ಟು ಅಲ್ಲಿ ನೀವು ತೀರ್ಥಕ್ಷೇತ್ರ ಅಮ್ಮ ಮಾಡಿದಾರೋ ಇಲ್ವೋ ಆ ಭಾವನೆಗಳಿಗೋಸ್ಕರ ಅಮ್ಮನ ಹೊತ್ತು ಎಲ್ಲ ಕಡೆ ನೀವು ಜೀವನ ಪರ್ಯಂತ ನಿಮ್ಮ ಯಾತ್ರೆಗಳಲ್ಲೆಲ್ಲ ಆ ಭಸ್ಮಾನ ಅಲ್ಲಿ ನೀರಿಗೆ ಬಿಡೋ ಅಭ್ಯಾಸ ಇಟ್ಕೊಳ್ಳಿ, ಏನು ಆಗಲ್ಲ. ತುಂಬಾ ಸಂತೋಷ. ಇದು ನನ್ನ ಜೀವನದಲ್ಲಿ ವ್ಯಾಲ್ಯೂಬಲ್ ಆಗಿ ಆದಂತ ಒಂದು ಮಾರ್ಗಸೂಚಿ. ಹೋಗ್ಬಿಟ್ಟು ಚಿತಾಭೂಮಿಯಲ್ಲಿ ಇನ್ನೂ ಮೂಳೆಗಳು ಅವು ಇವು ಎಲ್ಲ ಇರುತ್ತೆ ಚಿಕ್ಕ ಚಿಕ್ಕವು, ಅವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋ. ಯಾವ್ದನ್ನು ಬಿಡ್ಬೇಡ. ಬೂದಿನೆಲ್ಲ ಮೂಟೆಯಲ್ಲಿ ಕಟ್ಟಿಟ್ಕೋ ಅದನ್ನೆಲ್ಲ. ಇದನ್ನ ಅಹೋರಾತ್ರ ನಿನಗೆ ಸುಮ್ನೆ ಹೇಳ್ತಿಲ್ಲ, ಇವನು ಇದನ್ನ ಮಾಡಿದ್ದಾನೆ. ಪ್ರತಿ ಕಡೆ ನಮ್ಮ ತಾಯಿಯ ತಂದೆಯ ಆಸ್ತಿಗಳನ್ನ ಎಲ್ಲ ಕಡೆ ಹೀಗೆ ಬಿಟ್ಟಿದ್ದಾನೆ. ಊರು ಅಲೆದಿದ್ದಾನೆ. ಏನು ತೊಂದ್ರೆ ಇಲ್ಲ, ಅದರ ಆ ಭಾವನೆ ಅಷ್ಟೇ. ಅದು ಅಮ್ಮ ಯಾವತ್ತೋ ನಿನ್ನೊಳಗೆ ಸೇರಿದ್ದಾರೆ,
ಭಕ್ತಿಯಲ್ಲಿ ಶಕ್ತಿ ಇರುತ್ತೋ. ಓಕೆ ಕಣ, ತುಂಬಾ ಸಂತೋಷ ಆಯ್ತು ಗುರುಗಳೇ, ನಮಸ್ಕಾರ, ತುಂಬಾ ಸಂತೋಷ ಆಯ್ತು. ಆ ಅಮ್ಮನ ಅಸ್ಥಿಗಳು ಗಂಗಾ ನದಿಯಲ್ಲಿ ಸೇರಿಸುವಷ್ಟೊತ್ತಿಗೆ ಸುಮಾರು 6 ತಿಂಗಳ ಮೇಲೆ ಆಗೋಗಿತ್ತು ಅಥವಾ 1 ವರ್ಷ ಆಗೋಗಿತ್ತು ಅನ್ಸುತ್ತೆ. ಇವನು ಅಸ್ಥಿಗಳನ್ನ ತೆಗೆದುಕೊಂಡು ಹರಿದ್ವಾರ ಋಷಿಕೇಶಕ್ಕೆಲ್ಲ ಹೋದ. ಆದ್ರೆ ಋಷಿಕೇಶದಲ್ಲಿ ಒಂದು ವಾನಪ್ರಸ್ಥಾಶ್ರಮದ ಹತ್ರ ಗಂಗಾ ನದಿ ತೀರದಲ್ಲಿ ಕುಳಿತು ಅಮ್ಮನನ್ನ ನೆನೆಸ್ಕೊಂಡು ಅಸ್ಥಿಯನ್ನ ನದಿಯಲ್ಲಿ ಹಾಕ್ಬೇಕಾದ್ರೆ ಒಂದು ಅಸ್ಥಿ ಕೈಗೆ ಬಂತು. ಅಲ್ಲಿ ಒಂದು ನೀಲಮಣಿ ಕಾಣಿಸ್ತು ಆ ಅಸ್ಥಿ ಮೇಲೆ. ಇದೇನಿದು ಆಶ್ಚರ್ಯ, ಅಸ್ಥಿಯ ಮೇಲೆ ನೀಲಮಣಿ ಇದೆಯಲ್ಲ, ಮೊಣಕಾಲು ಗಂಟದು. ಮೋಸ್ಟ್ಲಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡದೆ ಅಸ್ಥಿ ಮಜ್ಜೆಯಿಂದ ಹೊರಬಂದ ರಸ ಈ ರೀತಿ ನೀಲಮಣಿ ಆಗಿರಬಹುದಾ ಅಂತ. ಸಂಪೂರ್ಣ ನೀಲಮಣಿ, ಅಹೋರಾತ್ರ ರತ್ನ ಪರೀಕ್ಷಕ, ರತ್ನಗಳನ್ನ ಅಹೋರಾತ್ರನ ಹತ್ರ ತೋರಿಸಿ ಮುಂಬೈಯಲ್ಲಿ ಜನ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತಾರೆ. ಚೆನ್ನಾಗಿದೆಯಾ ಇಲ್ವಾ ಅಂತ ತೋರಿಸೋದಕ್ಕೆ ಕರ್ಕೊಂಡ್ಬರ್ತಾರೆ. ಇದು ನಿಜವಾದ ನೀಲವೇ, ಇದರ ಡೆನ್ಸಿಟಿ ಎಷ್ಟು, ಇದರ ಹಗುರತೆ ಎಷ್ಟು, ಇದರ ಪ್ರಮಾಣ ಏನು, ಇದರ ಕಾಠಿಣ್ಯ ಎಷ್ಟು, ಎಲ್ಲ ತಿಳಿದು ಅವರಿಗೆ ಅದನ್ನ ಅಪ್ರೂವ್ ಮಾಡ್ತಾನೆ. ಅಂತದ್ದು ನನಗೆ ಅದು ಸಂಪೂರ್ಣ ನೀಲಮಣಿ ಅಂತ ಗೊತ್ತಾಗಿತ್ತು. ಆದ್ರೂ ಆ ಅಸ್ಥಿಯನ್ನ ಹರಿದ್ವಾರದ ಆ ನದಿಗೆ ಅರ್ಪಣೆ ಮಾಡಿ ಗಂಗೆಗೆ ಮನೆಗೆ ಬಂದೆ. ಬಂದಾಗ ಸುಧಾ ಬುಕ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಕೊನೆಯಲ್ಲಿ ಒಂದು ಆರ್ಟಿಕಲ್ ಬರ್ತಾ ಇತ್ತು, ಇದು ವಿಜ್ಞಾನ ಅಂತ. ಅಲ್ಲಿ ಮಾನವನ ಆಸ್ತಿಗಳಲ್ಲಿ ನೀಲಮಣಿಗಳು ಉತ್ಪತ್ತಿಯಾಗುತ್ತದೆ ಅಂತ ಬರೆದಿತ್ತು ಫೋಟೋ ಸಮೇತ. ಆಶ್ಚರ್ಯ ಆಯ್ತು ನನಗೆ. ಆ ಆಸ್ತಿಗಳಲ್ಲಿ ಅಷ್ಟು ಮನುಷ್ಯನ ಆಸ್ತಿಗಳಲ್ಲಿ ನೋಡಿ, ನವರತ್ನಗಳಿಗೂ ಮನುಷ್ಯರಿಗೂ ಪ್ರಾಣಿಗಳಿಗೂ ಸಂಬಂಧ ಏನು, ಭೂಮಿಗೂ ಸಂಬಂಧ ಏನು ಅಂದ್ರೆ, ಈ ಭೂಮಿಯಲ್ಲಿ ಪ್ರತಿಯೊಂದು ಅಜೈವಿಕ ಲವಣಗಳಿಂದ ಆಗಿರುತ್ತೆ. ದೇಹ ಕೂಡ ಅಜೈವಿಕ ಲವಣಗಳಿಂದ ಆಗಿರುತ್ತೆ. ಹೀಗಾಗಿ ನೀನು ಅಮ್ಮನನ್ನ ಇರುವಾಗ ಮನೆಯಲ್ಲಿ ಇಟ್ಟುಕೊಳ್ಳುವವರು ಆಸ್ತಿಯನ್ನೇ ಯಾಕೆ ಇಟ್ಕೋಬಾರದು? ಅಯ್ಯೋ, ತುಂಬಾ ಹಿಂದಿನ ಕಾಲದಲ್ಲಿ ಪೋಷಕರ ತಂದೆ ತಾಯಿಗಳ ಆಸ್ತಿಯನ್ನ ವಾರಣಾಸಿಯಲ್ಲಿ ಭಸ್ಮ ಮಾಡಿದ ಆಸ್ತಿಗಳನ್ನ ಅಥವಾ ವಾರಣಾಸಿಗೆ ಎತ್ಕೊಂಡೋಗಿ ಕಾಶಿ ವಿಶ್ವೇಶ್ವರನಿಗೆ ಅಭಿಷೇಕ ಮಾಡ್ತಿದ್ರು ಆಸ್ತಿಯಲ್ಲಿ. ಇವಾಗೆಲ್ಲ ಅಷ್ಟು ಸಮಯ ಇಲ್ಲ, ಅಷ್ಟು ಜನಸಂಖ್ಯೆ ಜಾಸ್ತಿ ಆಗೋಗಿದೆ. ಅಭಿಷೇಕ ಮಾಡಿ ಆ ಭಸ್ಮವನ್ನ ವಿಭೂತಿಯಾಗಿ ಮರಳಿ ಪಡೀತಾ ಇದ್ರು, ಅದನ್ನ ಬಾಯಿಗೆ ಹಾಕೋತಾ ಇದ್ರು ಪ್ರಸಾದ ಅಂತ, ಹಣೆಗೆ ಹಚ್ಕೋತಾ ಇದ್ರು. ಈ ಕಾಲದಲ್ಲಿ ಅವೆಲ್ಲ ಮರೆತು ಹೋಗಿದೆ. ಇವತ್ತಿಗೂ ಕಾಶಿ ಕಲ್ಕತ್ತಾದಿಂದ ಕಾಶಿಗೆ ಒಂದು ಲೋಡ್ ಮರಣಿಸಿದ ವ್ಯಕ್ತಿಗಳ ಶವಗಳು ಹೋಗುತ್ತೆ ದಿನ. ಅಂದ್ರೆ ಅಲ್ಲಿ ವಾರಣಾಸಿಯಲ್ಲೇ ಇದಾಗ್ಬೇಕು, ಚಿತೆ ಏರ್ಬೇಕು ನಮ್ಮ ಸಮುದಾಯಗಳು ಅನ್ನೋ ಭಾವನೆ ಇದೆ. ಇನ್ನೂ ಅನೇಕ ಜನ ನಾನು ವಾರಣಾಸಿಯಲ್ಲೇ ಮರಣಿಸಬೇಕು ಅಂತ, ಅಲ್ಲಿ ಮರಣ ಮನೆಗಳಿದೆ. ಮರಣ ಮನೆಗಳು ಅಂದ್ರೆ ಮರಣಿಸುವವರಿಗೆ ಬಾಡಿಗೆ ಕೊಡ್ತಾರೆ, ಸಾಯೋವರೆಗೂ ಇಲ್ಲಿರೋದು ಅಂತ. ಇಂಥವೆಲ್ಲ ಇದೆ ನಮ್ಮ ದೇಶದಲ್ಲಿ. ಯಾರೋ ನೀನು ಈ 3 ದಿವಸದಿಂದ ಯಾರನ್ನೂ ಮಾತಾಡಿರ್ಲಿಲ್ಲ, ನೀನ್ ಸಿಕ್ಕಾಕೊಂಡೆ ಅಲ್ಲೋ. ಇಲ್ಲ ಗುರುಗಳ, ಅದೇ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೇನೆ ಇದನ್ನ. ಯಾಕೆಂತಂದ್ರೆ ನಾನು ನನ್ನ ಜೀವನದಲ್ಲಿ ಎಲ್ಲಾ ಕಳ್ಕೊಂಡ್ಬಿಟ್ಟಿದೀನಿ. ಅದೇ ಎಲ್ಲ ಕಳ್ಕೊಂಡಿದೀನಿ ಅಂತಂದ್ರೆ ಆರ್ಥಿಕವಾಗಿ ಚೆನ್ನಾಗಿದ್ದೆ, ಈ 2 ವರ್ಷದಿಂದ ಎಲ್ಲಾ ಕಳ್ಕೊಂಡೆ, ಏನೂ ಇಲ್ಲ ನನ್ನ ಹತ್ರ. ಈಗ ಎಲ್ಲ ನನ್ನ ಸ್ನೇಹಿತರು ಜಿಮ್ ರಮ್ಯ ಆಡಿ ಸೋತಿದ್ದು, ಇನ್ನು ಮುಂದೆ ಯಾರು ಆಡಬಾರ್ದು ಅಂತ ಹೇಳು ಕರ್ನಾಟಕ ಜನತೆಗೆ. ಬೆಳಗುತ್ತು ಯಾರೇ ಆಗ್ಲಿ, ಆನ್ಲೈನ್ ರಮ್ಯ ಆಗ್ಲಿ ಅಥವಾ ಬೇರೆ ಕಡೆ ಒಂದು ಕಾರ್ಡ್ಸ್ ವಿಚಾರದಲ್ಲಾಗ್ಲಿ, ಒಂದು ಜೂಜಾಟ ಯಾರು ಆಡ್ಬೇಡ್ರಿ ಅಂತ ಈ ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಕೆಲಸ ಮಾಡ್ತೀಯಾ? ನನ್ನ ಹೆಸರು ಅಂಬರೀಶ್ ಅಂತ. ನಾವು ಆಂಧ್ರ ಪ್ರದೇಶ ಅನಂತಪುರ ಡಿಸ್ಟಿಕ್ ಅಮರಾಪುರ ಮಂಡಲ್, ಇದು ಕರ್ನಾಟಕ ಬಾರ್ಡರ್ ಪುಲ್ಲಿಕುಂಟೆ. ನಾನು ವ್ಯವಸಾಯ ಮಾಡ್ತಾ ಇದ್ದೆ, ಆಟೋ ಓಡಿಸ್ತಾ ಇದ್ದೀನಿ. ಸೊ ಹಂಗಾಗಿ ಈ ಕಷ್ಟಪಟ್ಟ ದುಡ್ಡನ್ನ ಅಲ್ಲಿ ಒಂದು ಕ್ಷಣಕ್ಕೋಸ್ಕರನ ಆಸೆ ಪಟ್ಟು
ಇನ್ನ ಏನೋ ಆಸೆ ಆಸೆ ಪಟ್ಟು ಮಾಡ್ಕೊಂಡು ಹೋಗ ಮಾಡ್ಕೊಂಡ ಕೆಲಸಗಳಿಗೆ ಇನ್ನ ಮುಂದಕ್ಕೆ ದುಃಖ ಎಲ್ಲರಿಗೂ ದುಃಖ ಆಗುತ್ತೆ. ದಯವಿಟ್ಟು ಯಾರು ಆಡಕ್ ಹೋಗ್ಬೇಡ್ರಿ ಅಂತ ಇದನ್ನ ಕಳಕಳಿಯಾಗಿ ನಿಮ್ಮ ಎಲ್ಲರಿಗೂ ಕೈ ಮುಗಿದ ಪ್ರಾರ್ಥನೆ ಮಾಡ್ತೇನೆ. ಆಯ್ತು, ಫೋನ್ ಇಡ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.